ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ನಿಮಗೆ ಅಧ್ಯಾಯ ನಾಲ್ಕು ವೃತ್ತಗಳು ಈ ಒಂದು ಅಧ್ಯಾಯದ ಕೊನೆಯ ಅವಧಿಗೆ ಸ್ವಾಗತ ಕೊರ್ತಾ ನಾನು ಇಂದಿನ ತರಗತಿಯಲ್ಲಿ ನಿಮಗೊಂದು ಚಟುವಟಿಕೆಯನ್ನು ನೀಡಿದ್ದೆ ಅದರ ತೀರ್ಮಾನದಿಂದ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಸಹ ತಿಳಿಸಿದ್ದೆ ಆ ಚಟುವಟಿಕೆ ಏನು ಅಂತ ಹೇಳಿ ಒಮ್ಮೆ ನೋಡೋಣ ನೀವೆಲ್ಲರೂ ಸಹ ಚಟುವಟಿಕೆಯನ್ನು ಮಾಡಿದ್ದೀರ ನಿಮ್ಮ ತೀರ್ಮಾನವನ್ನು ನೀವು ಬರೆದಿಟ್ಕೊಂಡು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥೇಳಿ ಆ ಚಟುವಟಿಕೆನ ಮತ್ತೊಮ್ಮೆ ಇಲ್ಲಿ ನೋಡೋಣ ನಿಮಗೆ ಈ ರೀತಿಯಾಗಿ ಕೊಟ್ಟಿದ್ದೆ ನಾನು ವಿವಿಧ ಅಳತೆಯ ತ್ರಿಜ್ಯವಿರುವ ವೃತ್ತಗಳನ್ನು ರಚಿಸಿ ಈ ವೃತ್ತಗಳಿಗೆ ಬಾಹ್ಯ ಬಿಂದುವಿನಿಂದ ನಿಮಗೆ ನಿರ್ದಿಷ್ಟವಾದಂತಹ ಅಳತೆಯನ್ನು ಕೊಟ್ಟಿರಲಿಲ್ಲ ಸೊ ನೀವೇ ಅಳತೆಯನ್ನು ತೆಗೆದುಕೊಂಡು ಒಂದು ಬಿಂದುವನ್ನು ವೃತ್ತದ ಹೊರಗಡೆ ಮಾರ್ಕ್ ಮಾಡಿಕೊಂಡು ಅದರಿಂದ ಸ್ಪರ್ಶಕಗಳನ್ನು ರಚಿಸಿ ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಬಾಹ್ಯ ಬಿಂದುವಿನಿಂದ ಹೇಗೆ ಸ್ಪರ್ಶಗಳನ್ನು ರಚಿಸಬೇಕು ಅಂತ ಸಹ ತಿಳಿಸಿದ್ದೆ ರಚಿಸಿದ ನಂತರ ಸ್ಪರ್ಶಕಗಳ ಉದ್ದವನ್ನು ಕಂಡುಹಿಡಿಯಿರಿ ಜೊತೆಗೆ ವೃತ್ತ ಕೇಂದ್ರ ಹಾಗೂ ಬಾಹ್ಯ ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ರಚಿಸಿ ಸ್ಪರ್ಶಕಗಳು ಈ ರೇಖೆಯೊಂದಿಗೆ ಉಂಟು ಮಾಡಿರುವ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ ಇದನ್ನು ನೀವು ವಿವಿಧ ತ್ರಿಜ್ಯಗಳಿರುವ ವೃತ್ತಗಳಿಗೆ ರಚಿಸಿ ನಿಮ್ಮ ತೀರ್ಮಾನ ನೀವು ಗಮನಿಸಿದಂತಹ ಅಂಶ ಏನು ಅಂತ ಹೇಳಿ ನನಗೆ ತಿಳಿಸಿ ಹೇಳಿ ನಿಮಗೆ ಹೇಳಿದ್ದೆ ನೀವೆಲ್ಲರೂ ಸಹ ಈ ಚಟುವಟಿಕೆಯನ್ನು ಮಾಡಿ ನಿಮ್ಮ ತೀರ್ಮಾನದೊಂದಿಗೆ ನನ್ನೆದುರಿಗೆ ಕೂತಿದ್ದೀರಿ ಅಲ್ವೇ ನಿಮ್ಮ ತೀರ್ಮಾನ ಏನಾಗಿದೆ ಅಂತ ನಾನು ನಿಮಗೀಗ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಎಲ್ಲರೂ ಸಹ ಗಮನಿಸಿ ಮಕ್ಕಳೇ ಎ ಮತ್ತು ಬಿ ಬಿಂದುಗಳನ್ನು ಗುರುತು ಮಾಡಿಕೊಂಡು ನಾವು ಬಿ ಅನ್ನು ಬಾಹ್ಯ ಬಿಂದುವನ್ನಾಗಿಸಿ ಒಂದು ರೇಖಾಖಂಡವನ್ನು ರಚಿಸ್ಕೊಂಡ್ವಿ ಎನ್ನು ವೃತ್ತ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ವೃತ್ತವನ್ನು ರಚಿಸ್ಕೊಂಡ್ವಿ ಎ ಬಿ ರೇಖೆಯಲ್ಲಿ ಅರ್ಧದಕ್ಕಿಂತ ಹೆಚ್ಚು ಅಳತೆಯನ್ನು ತೆಗೆದುಕೊಂಡು ಕಂಸಗಳನ್ನು ಎಳೆದು ನಾವು ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕವನ್ನು ರಚಿಸ್ಕೊಂಡ್ವಿ ಆ ಲಂಬಾರ್ಧಕ ಎ ಬಿ ರೇಖೆಯನ್ನು ಕೆಯನ್ನು ಬಿಂದುವಿನಲ್ಲಿ ವೃತ್ತ ಕೇಂದ್ರವನ್ನಾಗಿರಿಸಿಕೊಂಡು ಒಂದು ವೃತ್ತವನ್ನು ರಚಿಸಿದ್ವಿ ಈ ವೃತ್ತ ಈಗಾಗಲೇ ರಚಿಸಿದಂತಹ ಗುಲಾಬಿ ಬಣ್ಣದ ವೃತ್ತವನ್ನು ಎನ್ ಮತ್ತು ಓ ಬಿಂದುಗಳಲ್ಲಿ ಛೇದಿಸಿತು ಆ ಎನ್ ಮತ್ತು ಓ ಬಿಂದುಗಳನ್ನು ಬಾಹ್ಯ ಬಿಂದುವಿಗೆ ಸೇರಿಸಿದ್ವಿ ಹಾಗೂ ಅವುಗಳ ಅಳತೆಯನ್ನು ಮಾಡಿದಾಗ ನೀವು ನೋಡ್ಬೋದು ಬಿ ಎನ್ ಅಳತೆ ಆರು ಬಿಂದು ಮೂರು ಬಿ ಓನ ಅಳತೆ ಆರು ಬಿಂದು ಮೂರು ಇತ್ತು ಹಾಗೆ ಎ ಮತ್ತು ಬಿ ಈ ವೃತ್ತ ಕೇಂದ್ರವನ್ನು ಸೇರಿಸುವ ರೇಖಾಖಂಡದೊಂದಿಗೆ ಸ್ಪರ್ಶಕಗಳು ಎಷ್ಟು ಕೋನವನ್ನು ಉಂಟು ಮಾಡಿದ್ದೇವೆ ಅಂತ ಗಮನಿಸಿದಾಗ ಇಪ್ಪತ್ತೈದು ಬಿಂದು ನಾಲ್ಕು ಇಪ್ಪತ್ತೈದು ಬಿಂದು ನಾಲ್ಕು ಅಂದರೆ ನೀವು ಗಮನಿಸಿದ ಅಂಶ ಏನಾಗಿತ್ತು ಸ್ಪರ್ಶಕಗಳ ಉದ್ದ ಸಮವಾಗಿದೆ ಹಾಗೆ ಆ ಸ್ಪರ್ಶಕಗಳು ವೃತ್ತ ಕೇಂದ್ರ ಮತ್ತು ಬಿಂದುವನ್ನು ಸೇರಿಸ್ತಾ ಇರುವಂತಹ ರೇಖಾಖಂಡದೊಂದಿಗೆ ಸಮವಾದಂತಹ ಕೋನಗಳನ್ನು ಉಂಟು ಮಾಡ್ತಿದ್ದಾವೆ ಈಗ ನಾನು ಅಳತೆಯನ್ನು ಬದಲು ಮಾಡಿ ತೋರಿಸ್ತಾ ಇದ್ದೇನೆ ಆ ಬಾಹ್ಯ ಬಿಂದುವಿನ ಅಳತೆಯನ್ನು ಬದಲಾವಣೆ ಮಾಡಿದಾಗಲೂ ಸಹ ಸ್ಪರ್ಶಕಗಳ ಉದ್ದ ಸಮವಾಗಿದೆ ಹಾಗೂ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನದ ಅಳತೆ ಸಹ ಸಮವಾಗಿದೆ ನೀವೆಲ್ಲರೂ ಸಹ ಗಮನಿಸ್ತಾ ಇದ್ದೀರ ಅಲ್ವಾ ಮಕ್ಕಳೇ ನೋಡಿ ಸ್ಪರ್ಶಕಗಳ ಉದ್ದ ಸಮವಿದೆ ಹಾಗೆ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನದ ಅಳತೆಗಳು ಸಹ ಸಮವಾಗಿದೆ ಹಾಗಾದರೆ ನಿಮ್ಮ ತೀರ್ಮಾನ ಏನಾಗಿತ್ತು ಹೌದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳ ಉದ್ದ ಸಮವಾಗಿರುತ್ತೆ ಹಾಗೂ ಆ ಸ್ಪರ್ಶಕಗಳು ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವನ್ನು ಸೇರಿಸುವಂತಹ ರೇಖೆಯೊಂದಿಗೆ ಸಮವಾದ ಅಳತೆಯ ಕೋನವನ್ನು ಉಂಟು ಮಾಡ್ತಾ ಇದ್ದಾವೆ ಅಥವಾ ಅವುಗಳು ಉಂಟು ಮಾಡ್ತಾ ಇರುವ ಕೋನಗಳ ಅಳತೆ ಸಮವಾಗಿದೆ ಅನ್ನೋದು ನಿಮ್ಮ ತೀರ್ಮಾನವಾಗಿತ್ತು ಹೌದಾ ಸೊ ಮೊದಲನೇ ತೀರ್ಮಾನ ಏನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತೆ ಹಾಗೆ ಅವುಗಳು ಉಂಟು ಮಾಡ್ತಾ ಇರುವಂತಹ ಕೋನವು ಸಮನಾಗಿರೋದ್ರಿಂದ ಆ ರೇಖೆ ಏನಿದೆ ಎ ಬಿ ಯು ಅದು ಎನ್ ಬಿ ಒನ ಕೋನಾರ್ಧಕ ರೇಖೆ ಆಗಿದೆ ಅಂತ ಸಹ ನಾವು ಗಮನಿಸಿದ್ವಿ ಹಾಗಾದರೆ ಸ್ಪರ್ಶಕಗಳ ನಡುವಿನ ಕೋನದ ಕೋನಾರ್ಧ ರೇಖೆಯ ಮೇಲೆ ವೃತ್ತದ ಕೇಂದ್ರವಿರುತ್ತೆ ಅನ್ನೋದನ್ನು ಸಹ ನಾವು ಗಮನಿಸಿದ್ವಿ ಈ ಚಟುವಟಿಕೆಯಿಂದ ಇಷ್ಟೆಲ್ಲ ತೀರ್ಮಾನವನ್ನು ನಾವು ಮಾಡಿಕೊಂಡು ಈ ತೀರ್ಮಾನದೊಂದಿಗೆ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಚಟುವಟಿಕೆಯಿಂದ ಕಂಡುಕೊಂಡಂತಹ ತೀರ್ಮಾನವನ್ನು ನಾವು ತಾರ್ಕಿಕವಾಗಿ ಸಾಧನೆ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಇದೇ ನಿಮಗೆ ಪ್ರಮೇಯ ನಾಲ್ಕು ಪಾಯಿಂಟ್ ಎರಡು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಈ ಪ್ರಮೇಯವನ್ನು ನಾವೀಗ ತಾರ್ಕಿಕವಾಗಿ ಸಾಧನೆ ಮಾಡೋಣ ವಿದ್ಯಾರ್ಥಿಗಳೇ ನೀಡಿರುವ ಹೇಳಿಕೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ತೆಗೆದುಕೊಳ್ಳೋಣ ಇಲ್ಲಿ ಓ ಕೇಂದ್ರವುಳ್ಳಹ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಪಿ ಕ್ಯೂ ಮತ್ತು ಪಿ ಆರ್ಗಳು ಸ್ಪರ್ಶಕಗಳಾಗಿವೆ ಹೌದಾ ಇದು ಚಿತ್ರ ಆಗಿದೆ ಇದನ್ನೇ ನಾವು ದತ್ತ ಅಂತ ತೆಗೆದುಕೊಂಡಾಗ ಓ ಕೇಂದ್ರವುಳ್ಳಂತಹ ವೃತ್ತಕ್ಕೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಾಹ್ಯ ಬಿಂದುವಿನಿಂದ ಹೇಳದ ಸ್ಪರ್ಶಕಗಳಾಗಿವೆ ಇದನ್ನು ಅವರು ನಮಗೆ ನೀಡಿದ್ದಾರೆ ನಾವು ಪ್ರೂವ್ ಮಾಡಬೇಕಾಗಿರೋದೇನು ಸಾಧನೀಯ ಏನು ಈ ಎರಡೂ ಸ್ಪರ್ಶಕಗಳ ಅಳತೆ ಸಮ ಅಂಥೇಳಿ ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಮಕ್ಕಳೇ ಈಗ ಆಲ್ರೆಡಿ ನಾವು ಇಂದಿನ ತರಗತಿಯಲ್ಲಿ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದನ್ನು ಸಾಧನೆ ಮಾಡಿದ್ದೇವೆ ಅದು ಅತ್ಯಂತ ಪ್ರಮುಖವಾದ ಪ್ರಮೇಯ ಅಂತ ಹೇಳಿದೆ ಹಾಗೆ ಈ ಪ್ರಮೇಯನೂ ಸಹ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದಂತಹ ಪ್ರಮೇಯ ಆಗಿರುತ್ತೆ ಈಗ ನಾವು ದತ್ತವನ್ನು ನೋಡಿದ್ವಿ ಸಾಧನೀಯವನ್ನು ನೋಡಿದ್ವಿ ಈಗ ಸಾಧನೆ ಮಾಡೋದಕ್ಕೆ ಬೇಕಾಗುವಂತಹ ರಚನೆ ಏನಾದರೂ ಇದೆಯಾ ನೋಡೋಣ ಹೌದು ನಾವು ರಚನೆಯನ್ನು ಮಾಡಿಕೊಳ್ಬೇಕಾಗಿರತ್ತೆ ಏನು ರಚನೆಯನ್ನು ಮಾಡ್ಕೊಳ್ತಾ ಇದ್ದೀವಿ ವೃತ್ತ ಕೇಂದ್ರ ಓ ಮತ್ತು ಪಿ ಬಿಂದುವನ್ನು ಸೇರಿಸುವಂತಹ ರೇಖೆಯನ್ನು ಎಳೆದುಕೊಳ್ತೇವೆ ಹಾಗೆ ತ್ರಿಜ್ಯ ಓ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸ್ತೇವೆ ಹೌದಾ ಈಗ ಗಮನಿಸಿ ನೀವು ನಾವು ಸಾಧನೆ ಮಾಡೋದಕ್ಕೆ ಇಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೇವೆ ತ್ರಿಭುಜ ಓ ಪಿ ಕ್ಯೂ ಮತ್ತು ತ್ರಿಭುಜ ಓ ಪಿ ಆರ್ ಈ ಎರಡೂ ತ್ರಿಭುಜಗಳಲ್ಲಿ ನಾವೀಗ ಗಮನಿಸಿದ್ರೆ ಕೋನಾ ಓ ಕ್ಯು ಪಿ ಈಕ್ವಲ್ಸ್ ಕೋನ ಓ ಆರ್ ಪಿ ಅದರ ಅಳತೆ ತೊಂಬತ್ತು ಡಿಗ್ರಿ ಅವೆರಡೂ ಸಹ ಲಂಬಕೋನ ಆಗಿರುತ್ತೆ ಯಾಕೇಳಿ ತ್ರಿಜವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕದೊಂದಿಗೆ ಲಂಬಕೋನವನ್ನುಂಟು ಮಾಡುತ್ತೆ ಅಂಥೇಳಿ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದರಲ್ಲಿ ನಾವು ನೋಡಿದ್ದೇವೆ ಹಾಗಾಗಿ ನಮಗೆ ಈ ಎರಡು ತ್ರಿಭುಜಗಳು ಎಂತಹ ತ್ರಿಭುಜಗಳಾದವು ಕರೆಕ್ಟ್ ಲಂಬಕೋನ ತ್ರಿಭುಜಗಳಾದವು ಜೊತೆಗೆ ಒಕ್ಯೂನ ಅಳತೆ ಓ ಆರ್ನ ಅಳತೆಗೆ ಸಮ ಇದೆ ಯಾಕೆ ಹೇಳಿ ಗಮನಿಸಿ ಅವೆರಡು ವೃತ್ತಕ್ಕೆ ಸಂಬಂಧಿಸಿದಂತೆ ಏನಾಗಿದೆ ಕರೆಕ್ಟ್ ಅವೆರಡೂ ಸಹ ವೃತ್ತದ ತ್ರಿಜ್ಯಗಳಾಗಿವೆ ನಮಗೆ ಗೊತ್ತು ವೃತ್ತದ ತ್ರಿಜ್ಯಗಳು ಸಮನಾಗಿರ್ತವೆ ಇನ್ನು ಪಿ ಈಕ್ವಲ್ಸ್ ಪಿ ಯಾಕೆ ಆ ಎರಡೂ ತ್ರಿಭುಜಕ್ಕೂ ಇದು ಉಭಯ ಸಾಮಾನ್ಯವಾಗಿದೆ ಎರಡೂ ತ್ರಿಭುಜಕ್ಕೂ ಸೇರಿದೆ ಈಗ ಈ ಎರಡು ತ್ರಿಭುಜಗಳು ಏನಾದ್ವು ಸರ್ವ ಸಮ ತ್ರಿಭುಜಗಳಾದ್ವು ಯಾವೊಂದು ಸರ್ವ ಸಮದ ಆಧಾರದ ಮೇಲೆ ಲಂಬಕೋನ ವಿಕರ್ಣ ಬಾಹು ಸರ್ವಸಮದ ಆಧಾರದ ಮೇಲೆ ತ್ರಿಭುಜ ಒ ಪಿ ಕ್ಯೂ ತ್ರಿಭುಜ ಒ ಪಿ ಆರ್ಗಳು ಸರ್ವಸಮ ಸಮ ಇನ್ನು ಉಳಿದಂತಹ ಬಾಹು ಕ್ಯೂ ಪಿ ಮತ್ತು ಪಿ ಆರ್ ಗಳು ಸಮ ಆಗಿದ್ದಾವೆ ಅಲ್ವೇ ಇವೇ ನಮ್ಮ ವೃತ್ತಕ್ಕೆ ಪಿ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳಾಗಿದ್ದು ಇದನ್ನೇ ನಾವು ಸಾಧನೆ ಮಾಡಬೇಕಾಗಿದ್ದು ಮಕ್ಕಳೇ ಇದು ಅರ್ಥ ಆಯ್ತಲ್ವಾ ಈಗ ಈ ಪ್ರಮೇಯವನ್ನು ತಿಳಿದುಕೊಂಡ ನಂತರ ಇದಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಬಿಡಿಸೋಣ ಉದಾಹರಣೆ ಎರಡನ್ನು ತೆಗೆದುಕೊಳ್ತಾ ಇದ್ದೇನೆ ಓ ವೃತ್ತ ಕೇಂದ್ರ ಹೊಂದಿರುವ ವೃತ್ತಕ್ಕೆ ಬಿಂದು ಟಿಯಿಂದ ಟಿ ಪಿ ಮತ್ತು ಟಿ ಕ್ಯೂ ಎರಡು ಸ್ಪರ್ಶಕಗಳನ್ನು ಎಳೆದಿದೆ ನಾವೇನನ್ನ ಸಾಧಿಸಬೇಕು ಕೋನ ಪಿ ಟಿ ಕ್ಯೂ ಈಕ್ವಲ್ಸ್ ಟೂ ಟೈಮ್ಸ್ ಕೋನ ಓ ಪಿ ಕ್ಯೂ ಅಂಥೇಳಿ ಸಾಧಿಸಬೇಕಾಗಿದೆ ಅದರ ಚಿತ್ರ ಈ ರೀತಿಯಾಗಿದೆ ಗಮನಿಸಿ ಟಿ ಬಿಂದುವಾಗಿದೆ ಪಿ ಮತ್ತು ಕ್ಯೂಗಳು ಬಿಂದುಗಳಾಗಿವೆ ಟಿ ಪಿ ಮತ್ತು ಟಿ ಕ್ಯೂಗಳು ಸ್ಪರ್ಶಕಗಳಾಗಿವೆ ಓ ಪಿ ತ್ರಿಜ್ಯ ಆಗಿದೆ ಪಿ ಮತ್ತು ಕ್ಯೂ ಅನ್ನು ಸೇರಿಸಿದ್ವಿ ಅಂತ ಹೇಳಿದ್ರೆ ಪಿ ಕ್ಯೂ ಒಂದು ಜ ಆಗಿದೆ ವೃತ್ತಕ್ಕೆ ಸಂಬಂಧಿಸಿದಂತೆ ಹಾಗಾದರೆ ನಾವು ಸಾಧನೆ ಮಾಡಬೇಕಾಗಿರೋದಕ್ಕೆ ದತ್ತ ಏನಿದೆ ಅಂತ ಹೇಳಿ ನೋಡೋಣ ಓ ಕೇಂದ್ರವಿರುವಂಥ ವೃತ್ತಕ್ಕೆ ಬಾಹ್ಯ ಬಿಂದು ಟಿಯಿಂದ ವೃತ್ತಕ್ಕೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶ ಬಿಂದು ಪಿ ಮತ್ತು ಕ್ಯೂಗಳಲ್ಲಿ ಹೇಳದ ಸ್ಪರ್ಶಕಗಳಾಗಿವೆ ಹೌದಾ ನಾವು ಸಾಧನೀಯ ಮಾಡಬೇಕಾಗಿರೋದು ಕೋನಾ ಪಿ ಟಿ ಕ್ಯೂ ಈಕ್ವಲ್ಸ್ ಟೂ ಟೈಮ್ಸ್ ಕೋನಾ ಓ ಪಿ ಕ್ಯೂ ಎರಡರಷ್ಟು ಅಂತ ತೋರಿಸಬೇಕಾಗಿದೆ ಅದಕ್ಕಾಗಿ ನಾವು ತ್ರಿಭುಜ ಪಿ ಟಿ ಕ್ಯೂ ಅನ್ನು ತೆಗೆದುಕೊಳ್ಳೋಣ ಈ ತ್ರಿಭುಜ ಪಿ ಟಿ ಕ್ಯೂನಲ್ಲಿ ನಮಗೆ ಗೊತ್ತಿರುವ ಅಂಶ ಬರ್ಕೊಳ್ಳೋಣ ಟಿ ಪಿ ಈಕ್ವಲ್ಸ್ ಟಿ ಕ್ಯೂ ಯಾಕೆ ಈಗ ತಾನೇ ಪ್ರಮೇಯವನ್ನು ಪ್ರೂವ್ ಮಾಡಿದ್ವಿ ಪ್ರಮೇಯ ನಾಲ್ಕು ಬಿಂದು ಎರಡರಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು ಸಮ ಅಂತ ನೋಡಿದ್ವಿ ಹೌದಾ ಹಾಗಾಗಿ ಆ ಎರಡೂ ಬಾಹುಗಳ ಸಮ ಇವೆ ಹಾಗೆ ಕೋನ ಟಿ ಪಿ ಕ್ಯೂ ಈಕ್ವಲ್ಸ್ ಕೋನ ಟಿ ಕ್ಯೂ ಪಿ ಆಗುತ್ತೆ ಯಾಕೆ ಹೇಳಿ ಯಾವಾಗ ಒಂದು ತ್ರಿಭುಜದ ಎರಡು ಬಾಹುಗಳ ಸಮ ಇರ್ತವೋ ಆಗ ಆ ತ್ರಿಭುಜ ಎಂತಹ ತ್ರಿಭುಜ ಆಗುತ್ತೆ ಸಮ ದ್ವಿಬಾಹು ತ್ರಿಭುಜ ಸಮ ದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಎದುರಾದಂತಹ ಕೋನಗಳು ಸಹ ಸಮ ಇರ್ತವೆ ಹೇಳಿ ನಿಮಗೆ ಗೊತ್ತಿದೆ ಹೌದಾ ಹಾಗಾಗಿ ಟಿ ಪಿ ಕ್ಯೂ ಈಕ್ವಲ್ಸ್ ಟಿ ಕ್ಯೂ ಪಿ ಆಯಿತು ಇನ್ನು ನಾವು ಕೋನ ಟಿ ಪಿ ಕ್ಯೂ ಈಕ್ವಲ್ಸ್ ಕೋನ ಟಿ ಕ್ಯೂ ಪಿನ ಈ ರೀತಿಯಾಗಿ ಬರ್ಕೊಳ್ಬೋದು ನಿಮಗೆ ಗೊತ್ತಿದೆ ಓಪಿ ತ್ರಿಜ ಟಿ ಪಿ ಸ್ಪರ್ಶಕವನ್ನು ಪಿ ಸ್ಪರ್ಶ ಬಿಂದುವಿನಲ್ಲಿ ಲಂಬ ಕೋನವನ್ನು ಉಂಟು ಮಾಡುತ್ತೆ ಅಂದರೆ ಅದು ಒಟ್ಟು ಕೋನದ ಅಳತೆ ತೊಂಬತ್ತು ಡಿಗ್ರಿ ಇರುತ್ತೆ ಈ ತೊಂಬತ್ತು ಡಿಗ್ರಿಯಲ್ಲಿ ನೀವು ಕೋನ ಒ ಪಿ ಕ್ಯೂನ ಕಳೆದ್ರಿ ಅಂತ ಹೇಳಿದ್ರೆ ಅದು ಕೋನ ಟಿ ಪಿ ಕ್ಯೂನ ಅಳತೆ ಆಗುತ್ತೆ ಹೌದಾ ಇಲ್ಲಿ ನೋಡಿ ಕೋನ ಓ ಪಿ ಟಿ ಇದು ಪೂರ್ಣವಾಗಿ ತೊಂಬತ್ತು ಡಿಗ್ರಿ ಈ ತೊಂಬತ್ತು ಡಿಗ್ರಿಯಲ್ಲಿ ನೀವು ಕೋನ ಓ ಪಿ ಕ್ಯೂನ ಕಳೆದ್ರಿ ಅಂತ ಹೇಳಿದ್ರೆ ಆಗ ನಮಗೆ ಕೋನ ಟಿ ಪಿ ಕ್ಯೂನ ಅಳತೆ ದೊರಕುತ್ತೆ ಇದು ಕೋನ ಟಿ ಕ್ಯೂ ಪಿನ ಅಳತೆಯೂ ಸಹ ಆಗಿರುತ್ತೆ ಯಾಕೆಂದ್ರೆ ನಮಗೆ ಗೊತ್ತು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವಂತಹ ಕೋನಗಳು ಸಹ ಏನಾಗಿರುತ್ತೆ ಸಮ ಆಗಿರುತ್ತೆ ಅಂಥೇಳಿ ಹೌದಾ ಈಗ ಮುಂದುವರೆದಂತೆ ನಮಗೆ ತ್ರಿಭುಜ ಪಿ ಟಿ ಕ್ಯೂನಲ್ಲಿ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹೇಳಿ ಗೊತ್ತಿದೆ ತ್ರಿಭುಜ ಪಿ ಟಿ ಕ್ಯೂನ ನಾವು ತ್ರಿಭುಜ ಟಿ ಪಿ ಕ್ಯೂ ಅಂತ ಸಹ ಓದ್ತೇವೆ ಕೋನ ಪಿ ಟಿ ಕ್ಯೂ ಪ್ಲಸ್ ಕೋನ ಟಿ ಪಿ ಕ್ಯೂ ಪ್ಲಸ್ ಕೋನ ಟಿ ಕ್ಯೂ ಪಿ ಈ ಮೂರೂ ಸಹ ತ್ರಿಭುಜ ಟಿ ಪಿ ಕ್ಯೂನ ಒಳಕೋನಗಳಾಗಿರುತ್ತೆ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಹೇಳಿ ನಮಗೆ ಗೊತ್ತಿದೆ ತ್ರಿಭುಜಗಳ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಈಗ ತಾನೇ ನಾವು ಕೋನ ಟಿ ಪಿ ಕ್ಯೂ ಮತ್ತು ಕೋನ ಟಿ ಕ್ಯೂ ಪಿನ ಅಳತೆ ತೊಂಬತ್ತು ಡಿಗ್ರಿ ಮೈನಸ್ ಓ ಪಿ ಕ್ಯೂ ಅಂತ ನೋಡಿದ್ವಿ ಅದನ್ನು ಇಲ್ಲಿ ಆದೇಶಿಸೋಣ ಆದೇಶಿಸಿದಾಗ ಕೋನ ಪಿ ಟಿ ಕ್ಯೂ ಪ್ಲಸ್ ತೊಂಬತ್ತು ಡಿಗ್ರಿ ಮೈನಸ್ ಕೋನ ಓ ಪಿ ಕ್ಯೂ ಪ್ಲಸ್ ತೊಂಬತ್ತು ಡಿಗ್ರಿ ಮೈನಸ್ ಓ ಪಿ ಕ್ಯೂ ಈಕ್ವಲ್ಸ್ ನೂರ ಎಂಬತ್ತು ಡಿಗ್ರಿ ಯಾಕೆಂದರೆ ಎರಡು ಕೋನಗಳು ಸಮ ಇದ್ದಾವೆ ಈಗ ನಾವು ತೊಂಬತ್ತು ಡಿಗ್ರಿ ಪ್ಲಸ್ ತೊಂಬತ್ತು ಡಿಗ್ರಿಯನ್ನು ಕೂಡಿದ್ವಿ ಅಂತ ಹೇಳಿದ್ರೆ ನೂರೆಂಬತ್ತು ಆಗುತ್ತೆ ಹೌದಾ ಕೋನಾ ಪಿ ಟಿ ಕ್ಯೂ ಮೈನಸ್ ಓ ಪಿ ಕ್ಯೂ ಮೈನಸ್ ಓ ಪಿ ಕ್ಯೂ ಪ್ಲಸ್ ತೊಂಬತ್ತು ಪ್ಲಸ್ ತೊಂಬತ್ತು ಅಂತ ಹೇಳಿದ್ರೆ ನೂರ ಎಂಬತ್ತಾಯಿತು ಈಗ ನೂರ ಎಂಬತ್ತು ಡಿಗ್ರಿ ಸಮೀಕರಣದ ಒಂದು ಬದಿಯಲ್ಲಿದೆ ಹಾಗಾಗಿ ಮತ್ತೊಂದು ಬದಿಯಲ್ಲಿರುವಂತಹ ನೂರ ಎಂಬತ್ತು ಡಿಗ್ರಿಯೊಂದಿಗೆ ಕ್ಯಾನ್ಸಲ್ ಆದರೆ ನಮಗೆ ಎಲ್ ಎಚ್ ಎಸ್ನಲ್ಲಿ ಉಳ್ಕೊಳ್ಳುವಂಥದ್ದು ಕೋನ ಪಿ ಟಿ ಕ್ಯೂ ಮೈನಸ್ ಎರಡು ಬಾರಿ ಕೋನಾ ಓ ಪಿ ಕ್ಯೂ ಈಕ್ವಲ್ಸ್ ಝೀರೋ ಈಗ ಮೈನಸ್ ಎರಡು ಒ ಪಿ ಕ್ಯೂ ಅನ್ನ ಸಮೀಕರಣದ ಈ ಬದಿಗೆ ನಾವು ತೆಗೆದುಕೊಂಡ್ ಹೋದ್ವಿ ಅಂತ ಹೇಳಿದ್ರೆ ಕೋನ ಪಿ ಟಿ ಕ್ಯೂ ಈಕ್ವಲ್ಸ್ ಎರಡು ಬಾರಿ ಕೋನ ಒ ಪಿ ಕ್ಯೂ ಆಯ್ತು ಇದನ್ನೇ ನಾವು ಸಾಧನೆ ಮಾಡಬೇಕಾಗಿತ್ತು ನಾವು ಸಾಧಿಸಿದ್ದೇವೆ ಕೋನ ಪಿ ಟಿ ಕ್ಯೂ ಕೋನಾ ಓಪಿ ಕ್ಯೂನ ಎರಡರಷ್ಟಿರುತ್ತೆ ಅಂತ ಹೇಳಿ ಮಕ್ಕಳೇ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ವೃತ್ತವನ್ನು ಸ್ಪರ್ಶಿಸುವಂತಹ ಬಿಂದುಗಳನ್ನು ಸೇರಿಸಿದಾಗ ಉಂಟು ಮಾಡುವಂತಹ ಜಾದೊಂದಿಗೆ ಅದರ ತ್ರಿಜ್ಯವು ಉಂಟು ಮಾಡುವ ಕೋನವು ಸ್ಪರ್ಶಕಗಳ ನಡುವಿನ ಕೋನದ ಅರ್ಧದಷ್ಟಿರುತ್ತೆ ಅಂತ ಹೇಳ್ಬೋದು ಅಥವಾ ಸ್ಪರ್ಶಕಗಳ ನಡುವಿನ ಕೋನವು ಅವುಗಳ ಬಿಂದುಗಳಿಂದ ಉಂಟಾದ ಜಾನಿಂದ ಸ್ಪರ್ಶ ಬಿಂದು ಮತ್ತು ವೃತ್ತ ಕೇಂದ್ರವನ್ನು ಸೇರಿಸುವಂತಹ ತ್ರಿಜ್ಯದೊಂದಿಗೆ ಉಂಟು ಮಾಡುವ ಕೋನದ ಎರಡರಷ್ಟಿದೆ ಅಂತ ಹೇಳ್ಬೋದು ಇದನ್ನು ನಾವು ವೆರಿಫಿಕೇಷನ್ ಸಹ ಮಾಡೋಣ ನೋಡಿ ಈ ಒಂದು ವಿಡಿಯೋವನ್ನು ಗಮನಿಸಿ ಇಲ್ಲಿ ನಾನೇನು ಮಾಡಿದ್ದೀನಿ ಟೀ ಬಿಂದುವಾಗಿದೆ ಟಿ ಪಿ ಮತ್ತು ಕ್ಯೂಗಳು ಟೀನಿಂದ ಎಳೆದಂತಹ ಸ್ಪರ್ಶಕಗಳಾಗಿವೆ ಇವುಗಳ ನಡುವಿನ ಕೋನ ನೀವು ಗಮನಿಸ್ತಾ ಇರಬಹುದು ಎಂಬತ್ತ ಮೂರು ಬಿಂದು ಆರು ಇದೆ ಇನ್ನು ಈ ಜ ಮತ್ತು ತ್ರಿಜ್ಯದ ನಡುವೆ ಕೋನ ಏನುಂಟಾಗಿದೆ ಅದನ್ನು ಗಮನಿಸಿ ಇವೆರಡರ ಸಂಬಂಧವನ್ನು ಗಮನಿಸಿದರೆ ಸ್ಪರ್ಶಕಗಳ ನಡುವಿನ ಕೋನದ ಅಳತೆಯು ಈ ತ್ರಿಜ್ಯ ಮತ್ತು ಜಾನ ನಡುವೆ ಉಂಟಾಗ್ತಾ ಇರುವಂತಹ ಕೋನ ಓ ಪಿ ಕ್ಯೂನ ಎರಡರಷ್ಟಿದೆ ಅಲ್ವಾ ನೋಡಿ ನೀವು ಅಳತೆಯನ್ನು ಗಮನಿಸಿ ನಲವತ್ತೇಳು ಬಿಂದು ಎರಡು ಡಿಗ್ರಿ ಇಲ್ಲಿ ಇಪ್ಪತ್ತ್ಮೂರು ಬಿಂದು ಆರು ಡಿಗ್ರಿ ಇಪ್ಪತ್ತ್ಮೂರು ಬಿಂದು ಆರನ್ನು ಎರಡಾವರ್ತಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎರಡರಷ್ಟು ತೆಗೆದುಕೊಂಡ್ರೆ ನಮಗೆ ನಲವತ್ತೇಳು ಬಿಂದು ಎರಡು ಡಿಗ್ರಿ ಬರುತ್ತೆ ಹೌದಾ ಸೊ ಅದನ್ನು ನಾನು ಬದಲಾಯಿಸಿ ಸಹ ತೋರಿಸ್ದೆ ನಿಮಗೆ ನೀವು ಗಮನಿಸಬಹುದು ಮತ್ತೊಮ್ಮೆ ನೋಡಿ ಹೌದಾ ಎಂಬತ್ತ್ಮೂರು ಬಿಂದು ಆರು ಡಿಗ್ರಿ ಅನ್ನೋದು ನಲವತ್ತೊಂದು ಬಿಂದು ಎಂಟರ ಎರಡರಷ್ಟು ಹಾಗೆ ಗಮನಿಸ್ತಾ ಹೋಗಿ ನಾನು ಬದಲಾವಣೆ ಮಾಡಿದ ಹಾಗೆ ನಾನು ಬೇರೆ ಬೇರೆ ಬದಲಾವಣೆ ತೆಗೆದುಕೊಂಡಾಗಲೂ ಈ ಒಂದು ಅಳತೆ ನೀವು ಗಮನಿಸ್ಬೋದು ಎರಡರಷ್ಟು ಇರೋದೇ ಕಂಡು ಬರ್ತಾ ಇದೆ ಹೌದಲ್ವೇ ಮುಂದಿನ ಸಮಸ್ಯೆಯನ್ನು ನೋಡೋಣ ಕೆಲವೊಂದಷ್ಟು ಸಮಸ್ಯೆಗಳನ್ನು ನಾವು ಅಭ್ಯಾಸ ನಾಲ್ಕು ಬಿಂದು ಎರಡರಿಂದ ತೆಗೆದುಕೊಂಡು ಮಾಡೋಣ ಅದರಲ್ಲಿ ಮೊದಲಿಗೆ ಮೂರು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಬಿಂದು ಕ್ಯೂದಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಟ್ಯಾಂಜೆಂಟ್ ಲೆಂತ್ ಲೆಂತ್ ಆಫ್ ಟ್ಯಾಂಜೆಂಟ್ ಸ್ಪರ್ಶಕದ ಉದ್ದ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇದೆ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುವಿನ ನಡುವಿನ ದೂರ ಇಪ್ಪತ್ತೈದು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವು ಹಾಗಾದರೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಬರ್ತಾ ಇದೆ ಏಳು ಸೆಂಟಿಮೀಟರ್ ಹನ್ನೆರಡು ಸೆಂಟಿಮೀಟರ್ ಹದಿನೈದು ಸೆಂಟಿಮೀಟರ್ ಹಾಗೂ ಇಪ್ಪತ್ನಾಲ್ಕು ಬಿಂದು ಐದು ಸೆಂಟಿಮೀಟರ್ ಇದಕ್ಕಾಗಿ ಒಂದು ಚಿತ್ರವನ್ನು ತೆಗೆದುಕೊಳ್ಳೋಣ ಗಮನಿಸಿ ನಮಗೆ ಪಿ ಕ್ಯೂನ ಅಳತೆ ಕೊಟ್ಟಿದ್ದಾರೆ ಅದು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಇನ್ನು ವೃತ್ತ ಕೇಂದ್ರ ಮತ್ತು ಬಾಹ್ಯ ಬಿಂದುವಿನ ನಡುವಿನ ದೂರ ಇಪ್ಪತ್ತೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ನಾವಿನ್ನು ಓ ಪಿ ತ್ರಿಜ್ಯದ ಅಳತೆಯನ್ನು ಕಂಡುಹಿಡೀಬೇಕು ನಮಗೆ ಗೊತ್ತಿದೆ ಓ ಪಿ ಕ್ಯೂ ಒಂದು ಲಂಬಕೋನ ತ್ರಿಭುಜ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದರಿಂದ ಗೊತ್ತು ನಮಗೆ ಈ ತ್ರಿಜ್ಯ ಓ ಪಿ ಏನಿದೆ ಪಿ ಸ್ಪರ್ಶ ಬಿಂದುವಿನಲ್ಲಿ ಲಂಬಕೋನವನ್ನು ಉಂಟು ಮಾಡುತ್ತೆ ಹಾಗಾಗಿ ಅದು ಒಂದು ಲಂಬಕೋನ ತ್ರಿಭುಜ ಆಗುತ್ತೆ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ನಮಗೆ ಪೈಥೋಗ್ರೆಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಲಂಬಕೋನ ಪಿ ಆಯಿತು ಅಂದರೆ ಅದಕ್ಕೆ ಎದುರಾಗಿರುವಂತಹ ಬಾಹು ಯಾವುದು ಓಕ್ಯೂ ಹೌದಾ ಸೊ ಲಂಬಕೋನ ಪಿಗೆ ಎದುರಾಗಿರುವಂತಹ ಬಾಹು ಓಕ್ಯೂ ಆಗಿರುತ್ತೆ ಹಾಗಾದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ ಈಗ ವಿಕರ್ಣದ ಅಳತೆ ನಮಗೆ ಗೊತ್ತಿದೆ ಹಾಗೆ ಸ್ಪರ್ಶಕದ ಉದ್ದ ಏನು ಕೊಟ್ಟಿದ್ದಾರೆ ಅದು ಒಂದು ಬಾಹುವಿನ ಅಳತೆ ಆಯಿತು ನಮಗೆ ಬೇಕಾಗಿರೋದು ತ್ರಿಜ್ಯದ ಅಳತೆ ಹಾಗಾಗಿ ಈ ಒಂದು ಸಮೀಕರಣವನ್ನು ಸ್ವಲ್ಪ ನಾವು ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಬರೆದುಕೊಂಡ್ರೆ ಪಿ ಕ್ಯೂ ಸ್ಕ್ವೇರ್ ಈಕ್ವಲ್ಸ್ ಓ ಕ್ಯೂ ಸ್ಕ್ವೇರ್ ಈ ಕಡೆ ಬರುತ್ತೆ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಯಿತು ನಾನು ಈ ಪಿ ಕ್ಯೂ ಸ್ಕ್ವೇರ್ನ ಈ ಬದಿಗೆ ತೆಗೆದುಕೊಂಡೆ ಆಗ ಓ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಆಯಿತು ಈಗ ನಮಗೆ ಗೊತ್ತಿರುವಂತಹ ಅಳತೆಯನ್ನು ಸಮೀಕರಣದಲ್ಲಿ ಆದೇಶಿಸೋಣ ಓ ಕ್ಯೂ ಗೊತ್ತಿದೆ ಅಂದರೆ ಇಪ್ಪತ್ತೈದು ಸ್ಕ್ವೇರ್ ಪಿ ಕ್ಯೂ ಗೊತ್ತಿದೆ ಇಪ್ಪತ್ನಾಲ್ಕು ಸ್ಕ್ವಯರ್ ಇಪ್ಪತ್ತೈದು ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ಸ್ಕ್ವಯರ್ ಅಂದರೆ ಸುಲಭೀಕರಿಸಿದಾಗ ಆರುನೂರ ಇಪ್ಪತ್ತೈದು ಮೈನಸ್ ಐನೂರ ಎಪ್ಪತ್ತಾರು ಆರುನೂರ ಇಪ್ಪತ್ತೈದರಲ್ಲಿ ಐನೂರ ಎಪ್ಪತ್ತಾರನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು ನಲವತ್ತೊಂಬತ್ತು ಇದು ಪಿ ಒ ಸ್ಕ್ವಯರ್ನ ಬೆಲೆ ಆಯಿತು ನಮಗೆ ಬೇಕಾಗಿರೋದು ಪಿ ಒನ ಅಳತೆ ಪಿ ಓನ ಅಳತೆ ಬೇಕು ಅಂತ ಹೇಳಿದ್ರೆ ಎರಡು ಕಡೆ ವರ್ಗಮೂಲವನ್ನು ತೆಗೆದುಕೊಂಡಾಗ ವರ್ಗಮೂಲ ಮತ್ತು ಘಾತ ಎರಡು ಕ್ಯಾನ್ಸಲ್ ಆಗಿ ಪಿ ಒ ಬರುತ್ತೆ ಇನ್ನು ನಲ್ವತ್ತೊಂಬತ್ತರ ವರ್ಗಮೂಲ ಪ್ಲಸ್ ಆರ್ ಮೈನಸ್ ಏಳು ಬರುತ್ತೆ ಆದರೆ ನಾವು ಮೈನಸ್ ಏಳನ್ನು ತೆಗೆದುಕೊಳ್ಳಲ್ಲ ಯಾಕೆಂದರೆ ಇದು ಉದ್ದ ಆಗಿರೋದ್ರಿಂದ ಪಾಸಿಟಿವ್ ಸೆವೆನ್ ಪ್ಲಸ್ ಏಳನ್ನು ಮಾತ್ರ ತೆಗೆದುಕೊಳ್ತೇವೆ ಪಿ ಓನ ಅಳತೆ ಏಳು ಸೆಂಟಿಮೀಟರ್ ಹಾಗಾದರೆ ತಿಜ್ಜದ ಉದ್ದ ಎಷ್ಟಾಯಿತು ಆಪ್ಷನ್ ಎ ಏಳು ಸೆಂಟಿಮೀಟರ್ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಎರಡನೇ ಪ್ರಶ್ನೆ ಈ ರೀತಿಯಾಗಿತ್ತು ಚಿತ್ರದಲ್ಲಿ ಕೋನಾ ಪಿ ಓ ಕ್ಯೂ ಇಕೋಸ್ ನೂರ ಹತ್ತು ಡಿಗ್ರಿ ಆಗಿರುವಂತೆ ಓ ಕೇಂದ್ರವುಳ್ಳ ವೃತ್ತಕ್ಕೆ ಟಿ ಪಿ ಮತ್ತು ಟ್ಯು ಕ್ಯೂ ಸ್ಪರ್ಶಕಗಳಾಗಿವೆ ಹಾಗಾದರೆ ಕೋನ ಪಿ ಟಿ ಕ್ಯೂನ ಅಳತೆ ಎಷ್ಟು ಅಂಥೇಳಿ ಹಾಗಾಗಿ ಅವರು ಏನು ಚಿತ್ರ ಕೊಟ್ಟಿದ್ದಾರೆ ಮತ್ತು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡೋಣ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ ಎ ಅರವತ್ತು ಡಿಗ್ರಿ ಬಿ ಎಪ್ಪತ್ತು ಡಿಗ್ರಿ ಸಿ ಎಂಬತ್ತು ಡಿಗ್ರಿ ಮತ್ತು ಡಿ ತೊಂಬತ್ತು ಡಿಗ್ರಿ ಇನ್ನು ಚಿತ್ರ ಈ ರೀತಿಯಾಗಿದೆ ಹೌದಾ ಈ ಪಿ ಓ ಕ್ಯೂ ಏನಿದೆ ಪಿ ಓ ಕ್ಯೂ ಆ ವೃತ್ತ ಕೇಂದ್ರದಲ್ಲಿ ಉಂಟಾಗ್ತಾ ಇರುವಂತಹ ಕೋನದ ಅಳತೆ ಎಷ್ಟಿದೆ ನೂರ ಹತ್ತು ಡಿಗ್ರಿ ಇದೆ ಹಾಗಾದರೆ ಈ ಟೀನಾ ಅಳತೆ ಎಷ್ಟು ಅಂತ ನೋಡೋದಾದ್ರೆ ನಮಗೆ ಗೊತ್ತಿದೆ ಪಿ ಬಿಂದುವಿನಲ್ಲಿ ಮತ್ತು ಕ್ಯೂ ಬಿಂದುವಿನಲ್ಲಿ ಲಂಬ ಕೋನಗಳು ಉಂಟಾಗ್ತವೆ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದರ ಪ್ರಕಾರ ಹೌದಾ ಸೊ ತ್ರಿಜ್ಯವು ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕದೊಂದಿಗೆ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಈ ಓ ಪಿ ಟಿ ಕ್ಯೂ ಇದು ಒಂದು ಚತುರ್ಭುಜ ಚತುರ್ಭುಜದಲ್ಲಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಯಿತು ತೊಂಬತ್ತು ತೊಂಬತ್ತು ಇನ್ನು ಉಳಿದ ಎರಡು ಕೋನಗಳ ಮೊತ್ತೂ ಎಷ್ಟಾಗಿರುತ್ತೆ ನೂರ ಎಂಬತ್ತು ಕರೆಕ್ಟ್ ಆ ನೂರ ಎಂಬತ್ತರಲ್ಲಿ ಒಂದರ ಅಳತೆ ಕೊಟ್ಟಿದ್ದಾರೆ ನೂರ ಹತ್ತು ನೂರ ಎಂಬತ್ತರಲ್ಲಿ ನೂರ ಹತ್ತನ್ನು ಕಳೆದ್ವಿ ಅಂತ ಹೇಳಿದರೆ ಎಷ್ಟು ಬರುತ್ತೆ ಎಪ್ಪತ್ತು ಡಿಗ್ರಿ ಯಾಕೆ ಪಿ ಓ ಕ್ಯೂ ಪ್ಲಸ್ ಪಿ ಟಿ ಕ್ಯೂ ನೂರ ಎಂಬತ್ತು ಒಂದು ಗೊತ್ತಾಯ್ತಲ್ವಾ ಹೌದಾ ಈಗ ಪಿ ಒ ಕ್ಯೂನ ಅಳತೆ ಗೊತ್ತಿದೆ ಇನ್ನು ಪಿ ಟಿ ಕ್ಯೂನ ಅಳತೆ ಬೇಕು ಅಂತ ಹೇಳಿದ್ರೆ ನೂರ ಎಂಬತ್ತರಲ್ಲಿ ನೂರ ಹತ್ತನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಬರ್ತಾ ಇರುವಂತಹ ಉತ್ತರ ಎಪ್ಪತ್ತು ಡಿಗ್ರಿ ಹಾಗಾಗಿ ಆಪ್ಷನ್ ಬಿ ನಮಗೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋಣ ಓ ಕೇಂದ್ರವಿರುವಂತಹ ವೃತ್ತಕ್ಕೆ ಪಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋನ ಎಂಬತ್ತು ಡಿಗ್ರಿ ಆದರೆ ಕೋನ ಪಿ ಒ ಎದ ಅಳತೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಬರ್ತಾ ಇದೆ ಐವತ್ತು ಡಿಗ್ರಿ ಅರವತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಚಿತ್ರವನ್ನು ನಾವು ರಚಿಸ್ಕೊಳ್ಳೋಣ ನೋಡಿ ಇಲ್ಲಿ ಓ ಕೇಂದ್ರ ಇರುವಂತಹ ವೃತ್ತಕ್ಕೆ ಪಿ ಒಂದು ಬಾಹ್ಯ ಬಿಂದು ಆಗಿದೆ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಗಳು ಪಿ ಎ ಮತ್ತು ಪಿ ಬಿ ಹೌದಾ ಈ ಪಿ ಎ ಮತ್ತು ಪಿ ಬಿಗಳ ನಡುವಿನ ಕೋಣ ಏನಿದೆ ಅದು ಒಟ್ಟು ಎಂಬತ್ತು ಡಿಗ್ರಿ ಇದೆ ಮಕ್ಕಳೇ ಆ ಒಟ್ಟು ಎಂಬತ್ತು ಡಿಗ್ರಿ ಆದರೆ ಓ ಮತ್ತು ಪಿ ಎನ ಸೇರಿಸಿದಾಗ ನಮಗೆ ಗೊತ್ತಿದೆ ಅದು ಕೋನಾರ್ಧ ರೇಖೆ ಆಗಿರುತ್ತೆ ಹೌದಾ ಅದು ಕೋನವನ್ನು ಅರ್ಧಿಸುತ್ತೆ ಹಾಗಾಗಿ ನಲವತ್ತು ಡಿಗ್ರಿ ನಲವತ್ತು ಡಿಗ್ರಿ ಆಯಿತು ನಾವೀಗ ಕಂಡುಹಿಡಬೇಕಾಗಿರೋದು ಕೋನ ಪಿ ಓ ಎನೋ ಅಳತೆ ಕೋನ ಪಿ ಒ ಎ ವೃತ್ತ ಕೇಂದ್ರದಲ್ಲಿ ಅದು ಎರಡು ಕೋನಗಳನ್ನು ಉಂಟು ಮಾಡ್ತಾ ಇದೆ ಆ ಎರಡು ಕೋನಗಳಲ್ಲಿ ಒಂದು ಕೋನದ ಅಳತೆಯನ್ನು ಕಂಡು ಸಾಕು ಆ ಮತ್ತೊಂದು ಕೋನದ ಅಳತೆ ಸಹ ಸಮ ಇರುತ್ತೆ ಯಾಕೆಂದರೆ ಅವೆರಡು ಸರ್ವ ಸಮ ತ್ರಿಭುಜಗಳಾಗ್ತವೆ ಹೌದಾ ಈಗ ಮೊದಲು ಒಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ತ್ರಿಭುಜ ಓ ಎ ಪಿನಲ್ಲಿ ಕೋನ ಎ ಒ ಪಿ ಪ್ಲಸ್ ಕೋನ ಓ ಎ ಪಿ ಪ್ಲಸ್ ಕೋನ ಎ ಪಿ ಓ ನೂರ ಎಂಬತ್ತು ಡಿಗ್ರಿ ಯಾಕೆ ತ್ರಿಭುಜದ ಮೂರು ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಈಗ ಆಲ್ರೆಡಿ ನಮಗೆ ಎ ಕೋನದ ಬಳಿ ತೊಂಬತ್ತು ಡಿಗ್ರಿ ಉಂಟಾಗುತ್ತೆ ಅಂತ ಗೊತ್ತು ಹಾಗೂ ಕೋನ ಎ ಪಿ ಓನ ಅಳತೆ ನಲವತ್ತು ಡಿಗ್ರಿ ಅಂತ ಗೊತ್ತು ಇವೆರಡನ್ನ ಕೂಡಿದ್ವಿ ಅಂತ ಹೇಳಿದ್ರೆ ನೂರ ಮೂವತ್ತು ಡಿಗ್ರಿ ಬರುತ್ತೆ ಈ ನೂರ ಮೂವತ್ತು ಡಿಗ್ರಿಯನ್ನು ನೂರ ಎಂಬತ್ತು ಡಿಗ್ರಿನಲ್ಲಿ ಕಳೆದ್ವಿ ಅಂತ ಹೇಳಿದ್ರೆ ಕೋನ ಎ ಒ ಪಿನ ಅಳತೆ ಬರುತ್ತೆ ಕೋನ ಎ ಒ ಪಿನ ಅಳತೆ ಐವತ್ತು ಡಿಗ್ರಿ ಆಪ್ಷನ್ ಎ ನಮಗೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಇವು ಮೂರೂ ಸಹ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಇತ್ತು ಅಭ್ಯಾಸ ನಾಲ್ಕು ಬಿಂದು ಎರಡರಲ್ಲಿ ಈಗ ಮುಂದಿನ ಸಮಸ್ಯೆಯನ್ನು ನೋಡೋಣ ಈ ಸಮಸ್ಯೆಗಳನ್ನು ಯಾವುದನ್ನು ತೆಗೆದುಕೊಂಡಿದ್ದೀನಿ ಹೇಳಿದ್ರೆ ನಿಮಗೆ ಕಳೆದ ತರಗತಿಯಲ್ಲಿ ಒಂದೆರಡು ಪ್ರಶ್ನೆಗಳನ್ನು ನೀಡಿದ್ದೆ ಅದನ್ನು ನೀವು ಉತ್ತರಿಸಿ ಅಂತ ಸಹ ಹೇಳಿದ್ರಿ ನಾನೀಗ ಅದೇ ಪ್ರಶ್ನೆಗಳನ್ನು ತೆಗೆದುಕೊಂಡು ನೀವು ಅದಕ್ಕೆ ಉತ್ತರಿಸೋದಕ್ಕೆ ಸಾಧ್ಯವಾಗಿದೆಯಾ ನೀವು ಮಾಡಿರುವಂತಹ ಉತ್ತರ ಸರಿಯಾಗಿದೆಯೇ ಪರೀಕ್ಷಿಸ್ಕೊಳ್ಳಿ ಅಂಥೇಳಿ ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಒಂದು ವೃತ್ತಕ್ಕೆ ವ್ಯಾಸದ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿದೆ ಎಂದು ಸಾಧಿಸಿ ಇದನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಒಂದು ವೃತ್ತ ಬೇಕು ಆ ವೃತ್ತಕ್ಕೆ ಒಂದು ವ್ಯಾಸವನ್ನು ರಚಿಸಿಕೊಂಡಿದ್ದೇವೆ ವ್ಯಾಸದ ಬಿಂದುಗಳಾದ ಪಿ ಮತ್ತು ಕ್ಯೂನಲ್ಲಿ ನಾವು ಸ್ಪರ್ಶಕಗಳನ್ನು ಎಳೆದಿದ್ದೇವೆ ಎ ಬಿ ಮತ್ತು ಸಿ ಡಿ ಇವೆರಡೂ ಸಮಾಂತರವಾಗಿದೆ ಅಂತ ಸಾಧಿಸಬೇಕು ಈಗ ಸ್ವಲ್ಪ ನೆನಪಿಸ್ಕೊಳ್ಳೋಣ ಮಕ್ಕಳೇ ಎರಡು ರೇಖೆಗಳು ಸಮಾಂತರವಾಗಿರಬೇಕು ಅಂತ ಹೇಳಿದ್ರೆ ನಾವು ಬೇಗ ಬಹುಬೇಗ ಗಮನಿಸುವಂಥದ್ದು ಏನು ಅಂತ ಹೇಳಿದ್ರೆ ಒಂದು ಜೊತೆ ಎಫ್ ಕೋನಗಳು ಎಫ್ ಅಂದರೆ ಅನುರೂಪ ಕೋನಗಳು ಸಮಾನ ಇದಾವೆಯೇ ಅಥವಾ ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳು ಝೆಡ್ ಆಕಾರದಲ್ಲಿ ಇರುವಂತಹ ಕೋನಗಳು ಸಮವಿದ್ಯೆ ಅಥವಾ ಅವುಗಳ ನಡುವಿನ ದೂರ ಸಮ ಅಂತರದಲ್ಲಿದೆಯೇ ಅಂಥೇಳಿ ಹೌದಾ ಆದರೆ ನಾವು ಸುಲಭವಾಗಿ ಎಫ್ ಕೋನ ಸಮ ಇದೆಯಾ ಅಂತ ನೋಡ್ಬೋದು ಇಲ್ಲಿ ಅಥವಾ ಝೆಡ್ ಕೋನ ಇಲ್ಲಿ ನಮಗೆ ಗಮನಿಸಿ ಏನು ಗೊತ್ತಿದೆ ನೋಡೋಣ ಮೊದಲು ನಮಗೆ ಗೊತ್ತಿದೆ ಓ ಕೇಂದ್ರ ಇರುವ ವೃತ್ತಕ್ಕೆ ಪಿ ಕ್ಯೂ ವ್ಯಾಸವಾಗಿದ್ದು ಎ ಬಿ ಮತ್ತು ಸಿ ಡಿಗಳು ವ್ಯಾಸದ ಅಂತ್ಯ ಬಿಂದು ಪಿ ಮತ್ತು ಕ್ಯೂಗಳಲ್ಲಿ ಎಳೆದ ಸ್ಪರ್ಶಕಗಳಾಗಿವೆ ನಾವು ಸಾಧನೆ ಮಾಡಬೇಕಾಗಿರೋದು ಈ ಸ್ಪರ್ಶಕಗಳೆರಡೂ ಸಹ ಸಮಾಂತರ ರೇಖೆಗಳು ಅಂಥೇಳಿ ಸಾಧಿಸಬೇಕಾಗಿದೆ ಅದಕ್ಕಾಗಿ ನಾವು ತಿಳಿದಿರುವಂತಹ ಅಂಶವೊಂದನ್ನು ಬರ್ಕೊಳ್ತಾ ಇದ್ದೇವೆ ಕೋನಾ ಓ ಕ್ಯೂ ಎ ಕೋನಾ ಓ ಕ್ಯೂ ಸಿ ಮತ್ತು ಕೋನಾ ಓ ಪಿ ಬಿ ಮತ್ತು ಕೋನಾ ಓ ಪಿ ಡಿ ಇವೆಲ್ಲವೂ ಸಹ ತೊಂಬತ್ತು ಡಿಗ್ರಿ ಯಾಕೆ ಹೇಳಿ ಅದು ತ್ರಿಜ್ಯ ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದರ ಪ್ರಕಾರ ಹೌದಾ ಅವೆಲ್ಲವೂ ತೊಂಬತ್ತು ಡಿಗ್ರಿ ಆಯಿತು ಈಗ ಈ ನಾಲ್ಕು ಕೋನಗಳಲ್ಲಿ ಎರಡು ಕೋನಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಈ ಪಿ ಕ್ಯೂ ಏನಾಗುತ್ತೆ ಬಿ ಮತ್ತು ಸಿ ಡಿ ಸರಳ ರೇಖೆಗಳಿಗೆ ಛೇದಕ ರೇಖೆಯಾಗಿದೆ ಹೌದಾ ನಾವು ಈ ಛೇದಕ ರೇಖೆಯಲ್ಲಿ ಕೋನ ಓ ಸಿ ಏನಿದೆ ಅದು ಕೋನ ಓ ಪಿ ಬಿಗೆ ಹೌದಾ ಬಿಗೆ ಸಮ ಆಗಿದೆ ಅವು ಎಂತಹ ಕೋನಗಳಾಗಿವೆ ಅಂತರ್ ಪರ್ಯಾಯ ಕೋನಗಳು ಹಾಗಾದರೆ ಎರಡು ಸರಳ ರೇಖೆಯನ್ನು ಒಂದು ಛೇದಕವು ಕತ್ತರಿಸಿದಾಗ ಒಂದು ಜೊತೆ ಅಂತರ್ಪರ್ಯಾಯ ಕೋನಗಳು ಸಮ ಆಯಿತು ಅಂದಿದ ತಕ್ಷಣ ಆ ಎರಡು ರೇಖೆಗಳು ಎಂತಹ ರೇಖೆಗಳಾಗ್ತವೆ ಇದನ್ನು ನೀವು ಒಂಬತ್ತನೇ ತರಗತಿಯಲ್ಲಿ ರೇಖೆಗಳು ಮತ್ತು ಕೋನಗಳು ಅಧ್ಯಾಯದಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದೀರಾ ಮಕ್ಕಳೇ ಹಾಗಾದರೆ ಆ ಎರಡು ರೇಖೆಗಳು ಸಮಾಂತರ ಸರಳ ರೇಖೆಗಳಾಗ್ತವೆ ಹಾಗಾಗಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಎ ಬಿ ಸಿ ಡಿಗೆ ಸಮಾಂತರವಾಗಿದೆ ಅಂಥೇಳಿ ನಾವು ಸಾಧಿಸಿದ್ವಿ ಇನ್ನು ಮುಂದಿನ ಮತ್ತೊಂದು ಪ್ರಶ್ನೆಯನ್ನು ನೋಡೋದಾದರೆ ಸ್ಪರ್ಶ ಬಿಂದುವಿನಲ್ಲಿ ಸ್ಪರ್ಶಕಕ್ಕೆ ಎಳೆದ ಲಂಬವು ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎಂದು ಸಾಧಿಸಿ ಸ್ಪರ್ಶ ಬಿಂದುವಿನಲ್ಲಿ ನಾವು ಸ್ಪರ್ಶಕಕ್ಕೆ ಒಂದು ಲಂಬವನ್ನು ಹೇಳಿತೀವಲ್ಲ ಆ ಲಂಬ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುತ್ತೆ ಅಂತೇಳಿ ಸಾಧಿಸಬೇಕಾಗಿದೆಯಂತೆ ಅದಕ್ಕೆ ಬೇಕಾದಂತಹ ಚಿತ್ರವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಓ ಕೇಂದ್ರವಳ್ಳಂತಹ ವೃತ್ತಕ್ಕೆ ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕ ಎ ಬಿ ಆಗಿದೆ ಇಲ್ಲಿ ನಾನು ಈ ಪಿ ಕ್ಯೂ ಲಂಬ ಏನಿದೆ ಇದು ಓ ಬಿಂದುವಿನ ಮೂಲಕ ಅದು ಹೋಗ್ತಾ ಇಲ್ಲ ಅಂತ ಹೇಳಿ ಮೊದಲಿಗೆ ಊಹಿಸ್ಕೊಳ್ತಾ ಇದ್ದೀನಿ ಅದು ಮತ್ತೊಂದು ಬಿಂದು ಕ್ಯೂನ ಮೂಲಕ ಆದು ಹೋಗುತ್ತದೆ ಅಂತ ಭಾವಿಸೋಣ ಇಲ್ಲಿ ಗಮನಿಸ್ತಾ ಇದ್ರೆ ಅದು ಕ್ಯೂ ಮೂಲಕ ಅದು ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ಪಿ ಮತ್ತು ಓ ಕ್ಯೂಗಳನ್ನು ಸೇರಿಸಿದ್ದೇವೆ ನಾವು ಸೇರಿಸಿ ಮಾಡ್ತಾ ಇದ್ದೇವೆ ಕೋನ ಓ ಪಿ ಬಿ ಈಕ್ವಲ್ಸ್ ತೊಂಬತ್ತು ಡಿಗ್ರಿ ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮಗೆ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದರ ಮೂಲಕ ಗೊತ್ತಾಗಿದೆ ಸ್ಪಿ ಸ್ಪರ್ಶ ಬಿಂದುವಿನಲ್ಲಿ ಎಳೆದಂತಹ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ ಅಂಥೇಳಿ ಹಾಗಾಗಿ ಅದರ ಅಳತೆ ತೊಂಬತ್ತು ಡಿಗ್ರಿ ಆಯಿತು ಕೋನ ಓ ಪಿ ಬಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಇದನ್ನು ನಾವು ಸಮೀಕರಣ ಒಂದು ಅಂತ ಅಂದ್ಕೊಳ್ಳೋಣ ಹಾಗೆ ನಮಗೆ ಗೊತ್ತಿದೆ ಕೋನಾ ಪಿ ಬಿನ ಅಳತೆ ಸಹ ತೊಂಬತ್ತು ಡಿಗ್ರಿ ಇದನ್ನು ನಾವು ಎರಡನೇ ಸಮೀಕರಣ ಅಂಥೇಳಿ ಅಂದ್ಕೊಳ್ಳೋಣ ಯಾಕೆ ಅಂತ ಹೇಳಿದ್ರೆ ಈಗ ತಾನೇ ಹೇಳಿದ್ವಿ ನಾವು ಪಿ ಎ ಬಿ ಗೆ ಹೇಳದಂತಹ ಲಂಬವಾಗಿದೆ ಆದರೆ ಅದು ವೃತ್ತ ಕೇಂದ್ರದ ಮೂಲಕ ಅದು ಹೋಗ್ತಾ ಇಲ್ಲ ಅಷ್ಟೇ ಆದರೆ ಅದು ಲಂಬವಾಗಿದೆ ಲಂಬ ಅಂತ ಹೇಳಿದ ತಕ್ಷಣ ಅದು ಉಂಟು ಮಾಡುವಂತಹ ಕೋನ ಎಷ್ಟಾಗಿರುತ್ತೆ ತೊಂಬತ್ತು ಡಿಗ್ರಿ ಕ್ಯೂ ಪಿ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗಿರೋದ್ರಿಂದ ಅದು ತೊಂಬತ್ತು ಡಿಗ್ರಿನೇ ಆಗಿರಬೇಕು ಹಾಗಾದರೆ ಸಮೀಕರಣ ಒಂದು ಮತ್ತು ಎರಡರಿಂದ ನಮಗೆ ತಿಳಿದು ಬಂದಿದ್ದೇನೋ ಕೋನ ಒ ಪಿ ಬಿ ಈಕ್ವಲ್ಸ್ ಕೋನ ಕ್ಯೂ ಪಿ ಬಿ ಆಯಿತು ಎರಡೂ ಸಹ ತೊಂಬತ್ತು ಡಿಗ್ರಿನೇ ಇರೋದ್ರಿಂದ ಅವೆರಡು ಸಮ ಆಯಿತು ಇದು ಸಾಧ್ಯ ಇಲ್ಲ ಯಾಕೆಂದರೆ ಒಂದು ರೇಖೆಗೆ ಎರಡು ಲಂಬಗಳು ಇರೋದಕ್ಕೆ ಸಾಧ್ಯ ಇಲ್ಲ ಇದು ಸಾಧ್ಯ ಆಗಬೇಕು ಅಂತ ಹೇಳಿದ್ರೆ ಒ ಪಿ ಮತ್ತು ಕ್ಯೂಗಳು ಏನಾಗಬೇಕು ಒಂದ್ರ ಮೇಲೆ ಒಂದಿರಬೇಕು ಅಥವಾ ಸಮ ಆಗಿರಬೇಕು ಹಾಗಾಗಿ ಪಿ ಕ್ಯೂ ಲಂಬ ಏನಿದೆ ಇದು ವೃತ್ತ ಕೇಂದ್ರ ಓನ ಮೂಲಕ ಹಾದು ಹೋಗುತ್ತೆ ಅಂತೇಳಿ ಸಾಧಿಸಿದ್ವಿ ಇನ್ನು ಮುಂದಿನ ಸಮಸ್ಯೆಯನ್ನು ನೋಡೋಣ ಇದು ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಎ ಬಿ ಸಿ ಡಿ ಒಂದು ಚತುರ್ಭುಜ ಇದೆ ಈ ಚತುರ್ಭುಜದ ಒಳಗೆ ಒಂದು ವೃತ್ತ ಅಂತಸ್ಥವಾಗಿದೆಯಂತೆ ಅಂತಸ್ಥವಾಗಿದೆ ಅಂತ ಹೇಳಿದ್ರೆ ಚತುರ್ಭುಜದ ಬಾಹುಗಳನ್ನು ವೃತ್ತ ಸ್ಪರ್ಶಿಸುತ್ತೆ ಹಾಗಾದರೆ ಎ ಬಿ ಪ್ಲಸ್ ಸಿ ಡಿ ಬಾಹುವಿನ ಅಳತೆಯ ಮೊತ್ತ ಎ ಡಿ ಪ್ಲಸ್ ಬಿ ಸಿ ಬಾಹುವಿನ ಮೊತ್ತಕ್ಕೆ ಸಮ ಅಂಥೇಳಿ ಸಾಧಿಸಿ ಅಂತ ಹೇಳಿದ್ದಾರೆ ಈಗ ಗಮನಿಸಿ ನಮಗೆ ಏನು ತಿಳಿದಿದೆ ಅಂತ ಹೇಳಿದ್ರೆ ಎ ಪಿ ಮತ್ತು ಎಸ್ಗಳು ಎ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದಂತಹ ಸ್ಪರ್ಶಕಗಳಾಗ್ತವೆ ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನೋಡಿದ್ವಿ ಚತುರ್ಭುಜವು ವೃತ್ತದಲ್ಲಿ ಅಂತಸ್ತವಾಗಿದೆ ಅಂತಸ್ತವಾಗಿದೆ ಅಂತ ಹೇಳಿದ್ರೆ ಆ ಒಂದು ವೃತ್ತ ಚತುರ್ಭುಜದ ಬಾಹುಗಳನ್ನು ಒಂದೊಂದು ಬಿಂದುವಿನಲ್ಲಿ ಸ್ಪರ್ಶಿಸುತ್ತೆ ಹೌದಾ ಹಾಗಾದ್ರೆ ಚತುರ್ಭುಜದ ಬಾಹುಗಳು ವೃತ್ತಕ್ಕೆ ಸ್ಪರ್ಶಕಗಳಾಗ್ತವೆ ಹಾಗೆ ಬಿ ಪಿ ಈಕ್ವಲ್ಸ್ ಬಿ ಕ್ಯೂ ಬಿ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಅದೇ ರೀತಿ ಸಿ ಬಾಹುವಿನಿಂದ ಎಳೆದಂತಹ ಸ್ಪರ್ಶ ಸಿ ಆರ್ ಮತ್ತು ಸಿ ಕ್ಯೂ ಡಿ ಬಾಹುವಿನಿಂದ ಎಳೆದಂತಹ ಸ್ಪರ್ಶಕ ಡಿ ಆರ್ ಮತ್ತು ಡಿ ಎಸ್ ಇವೆರಡೂ ಸಹ ಸಮ ಇರುತ್ತೆ ಯಾಕೆಂದ್ರೆ ನಾವು ಪ್ರಮೇಯ ನಾಲ್ಕು ಬಿಂದು ಎರಡರಲ್ಲಿ ನೋಡಿದ್ವಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಹೇಳದ ಸ್ಪರ್ಶಕಗಳು ಸಮವಾಗಿರುತ್ತೆ ಅಂತೇಳಿ ಈಗ ಸಮೀಕರಣದ ಎರಡ ಭಾಗಗಳನ್ನೆಲ್ಲ ಕೂಡೋಣ ಹಾಗೆ ಬಳಭಾಗಗಳನ್ನೆಲ್ಲವನ್ನ ಕೂಡೋಣ ಸಮೀಕರಣ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕನ ಮೊತ್ತವನ್ನು ತೆಗೆದುಕೊಂಡಾಗ ಎ ಪಿ ಪ್ಲಸ್ ಬಿ ಪಿ ಪ್ಲಸ್ ಸಿ ಆರ್ ಪ್ಲಸ್ ಡಿ ಆರ್ ಈಕ್ವಲ್ಸ್ ಎ ಎ ಎಸ್ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಪ್ಲಸ್ ಡಿ ಎಸ್ ಇದನ್ನು ಸ್ವಲ್ಪ ನಮಗೆ ಬೇಕಾಗೋ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಎ ಪಿ ಪ್ಲಸ್ ಬಿ ಪಿನ ಕೂಡಿಸ್ತಾ ಇದ್ದೀನಿ ಹಾಗೆ ಸಿ ಆರ್ ಪ್ಲಸ್ ಡಿ ಆರ್ನ ಸೇರಿಸ್ತೇನೆ ಹಾಗೆ ಎ ಎಸ್ ಮತ್ತು ಡಿ ಎಸ್ನ ಸೇರಿಸ್ತೇನೆ ಬಿ ಕ್ಯೂ ಮತ್ತು ಸಿ ಕ್ಯೂನ ಸೇರಿಸ್ತೇನೆ ಎ ಪಿ ಮತ್ತು ಬಿ ಪಿಯನ್ನು ಸೇರಿಸಿದ್ರೆ ಅದು ಎ ಬಿ ಬಾಹುವನ್ನು ಕೊಡುತ್ತೆ ಇನ್ನು ಸಿ ಆರ್ ಮತ್ತು ಡಿ ಆರ್ನ ಸೇರಿಸಿದ್ರೆ ಸಿ ಡಿ ಬಾಹುವನ್ನು ಕೊಡ್ತಿದೆ ಹಾಗೆ ಎ ಎಸ್ ಮತ್ತು ಡಿ ಎಸ್ನ ಸೇರಿಸಿದ್ರೆ ಡಿ ಬಾಹು ಮತ್ತು ಬಿ ಕ್ಯೂ ಮತ್ತು ಸಿ ಕ್ಯೂನ ಸೇರಿಸಿದ್ರೆ ಬಿ ಸಿ ಬಾಹುವನ್ನು ಕೊಡ್ತಾ ಇದೆ ನಾವು ಏನನ್ನ ಸಾಧನೆ ಮಾಡಬೇಕಿತ್ತು ಆ ಹಂತಕ್ಕೆ ತಲುಪಿದ್ದೇವೆ ಮಕ್ಕಳೇ ಈ ನೀಡಿರುವಂತಹ ಚತುರ್ಭುಜದ ಅಭಿಮುಖ ಬಾಹುಗಳ ಮೊತ್ತಗಳು ಪರಸ್ಪರ ಸಮವಾಗಿದೆ ಅದನ್ನು ನಾವು ಸಾಧಿಸಿದ್ವಿ ಹೌದಾ ನಾನು ನಿಮಗೆ ಒಂದಷ್ಟು ಉದಾಹರಣೆಗಳನ್ನು ಹಾಗೂ ಸಮಸ್ಯೆಗಳನ್ನು ಬಿಡಿಸಿ ತೋರಿಸಿದ್ದೇನೆ ಉಳಿದಂತಹ ಸಮಸ್ಯೆಗಳೇನಿದೆ ಅಭ್ಯಾಸ ನಾಲ್ಕು ಬಿಂದು ಎರಡರಲ್ಲಿ ಅದನ್ನು ನೀವು ಉತ್ತರಿಸಿ ನಿಮಗೇನಾದರೂ ಅನುಮಾನಗಳಿದ್ದರೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ ನಾವೀಗ ಈ ಮೂರೂ ಅವಧಿಯಲ್ಲಿ ಕಲಿದಂತಹ ಅಂಶಗಳು ಯಾವ್ಯಾವು ಅಂತೇಳಿ ನೋಡೋಣ ನೆನಪಿನಲ್ಲಿ ಇಡಬೇಕಾದಂತಹ ಅಂಶಗಳು ಈ ಒಂದು ಅಧ್ಯಾಯದಲ್ಲಿ ಒಂದೇ ಸಮತಲದಲ್ಲಿರುವ ವೃತ್ತಕ್ಕೂ ಮತ್ತು ರೇಖೆಗೂ ಯಾವುದೇ ಸಾಮಾನ್ಯ ಬಿಂದು ಇಲ್ಲದಿದ್ರೆ ಅದು ಛೇದಕವಲ್ಲದ ರೇಖ ಆಗುತ್ತೆ ಸಾಮಾನ್ಯ ಬಿಂದು ಇತ್ತು ಅದು ಎರಡು ಸಾಮಾನ್ಯ ಬಿಂದುವನ್ನು ಹೊಂದಿದರೆ ಅದು ವೃತ್ತ ಛೇದಕ ರೇಖೆ ಆಗುತ್ತೆ ಅದೇ ಅದು ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿದರೆ ಅದು ವೃತ್ತ ಸ್ಪರ್ಶಕ ಆಗುತ್ತೆ ಹೌದಾ ಮತ್ತು ಸ್ಪರ್ಶಕ ಮತ್ತು ವೃತ್ತಕ್ಕಿರುವ ಸಾಮಾನ್ಯ ಬಿಂದುವನ್ನು ನಾವು ಸ್ಪರ್ಶ ಬಿಂದು ಅಂಥೇಳಿ ಕರಿತೇವೆ ಹಾಗೆ ವೃತ್ತದ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಸ್ಪರ್ಶಕವಿರುತ್ತೆ ಒಂದು ಬಿಂದುವಿನಲ್ಲಿ ಒಂದೇ ಸ್ಪರ್ಶಕ ಹೌದಾ ಹಾಗೆ ಇನ್ನು ಮುಂದಿನ ಅಂಶ ಅಂದರೆ ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ ಯಾವುದೇ ಸ್ಪರ್ಶಕಗಳನ್ನು ನಾವು ಎಳೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ವೃತ್ತದ ಮೇಲಿನ ಬಿಂದುವಿನಲ್ಲಿ ನೀವು ನೋಡಿದ್ರಿ ಒಂದೇ ಒಂದು ಸ್ಪರ್ಶಕ ಈ ಚಟುವಟಿಕೆ ಸಹ ಮಾಡಿದ್ರಿ ನೀವು ಹೌದಾ ಇನ್ನು ಬಾಹ್ಯ ಬಿಂದುವಿನಿಂದ ಎಷ್ಟು ಸ್ಪರ್ಶಕಗಳನ್ನು ಎಳಿಬಹುದು ಎರಡು ಸ್ಪರ್ಶಕಗಳನ್ನು ಎಳಿಬಹುದಾಗಿರುತ್ತೆ ನಿರ್ದಿಷ್ಟವಾಗಿ ಹಾಗೆ ಈ ತರಗತಿಯಲ್ಲಿ ಕಲ್ತಂಥದ್ದು ಮತ್ತು ಈ ಹಿಂದಿನ ತರಗತಿಯಲ್ಲಿ ಕಲ್ತಂತಹ ಎರಡು ಪ್ರಮುಖ ಪ್ರಮೇಯಗಳು ಈ ಅಧ್ಯಾಯದಲ್ಲಿ ಪ್ರಮೇಯ ನಾಲ್ಕು ಪಾಯಿಂಟ್ ಒಂದು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಇದನ್ನು ಚಟುವಟಿಕೆ ಮೂಲಕ ನೋಡಿದ್ವಿ ತಾರ್ಕಿಕವಾಗಿಯೂ ಸಹ ಸಾಧನೆ ಮಾಡಿದ್ವಿ ಮತ್ತೊಂದು ಪ್ರಮೇಯ ಅಂತ ಹೇಳಿದ್ರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಹೇಳಿ ನೋಡಿದ್ವಿ ಇಷ್ಟೆಲ್ಲ ಅಂಶಗಳನ್ನು ಈ ಒಂದು ಅಧ್ಯಾಯದಲ್ಲಿ ಕಲ್ತ್ಕೊಂಡ್ವಿ ಮಕ್ಕಳೇ ಈ ಅಧ್ಯಾಯವನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಸಹ ಇದು ಪ್ರಮುಖವಾಗಿದೆ ಹಾಗೂ ನಾವು ಗಣಿತದ ಬೇರೆ ಬೇರೆ ಅಧ್ಯಾಯಗಳನ್ನು ಕಲ್ತ್ಕೊಳ್ಳೋಕ್ಕೂ ಸಹ ಈ ಒಂದು ಅಧ್ಯಾಯದ ಅವಶ್ಯಕತೆ ಇದೆ ನೀವೆಲ್ಲರೂ ಸಹ ಸಹ ಚೆನ್ನಾಗಿ ಈ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೂ ಪುನರ್ಮನನ ಮಾಡ್ತೀರಾ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ ನಿಮ್ಮೊಂದಿಗೆ ಇದುವರೆಗೂ ಇದ್ದಿದ್ದು ಶ್ರೀಮತಿ ಸುಚೇತ ಎಸ್ ಎಸ್ ಗಣಿತ ಶಿಕ್ಷಕರು ಟಿ ದಾಸರಹಳ್ಳಿ ಬೆಂಗಳೂರು